ಟೂರ್ ಹೋಗ್ಬೋದಲ್ಲ. 500 ರೂಪಾಯಿ ಅಕ್ಷರ ದುಡ್ಡಿಲ್ಲ ಅನ್ನಕತ್ತಾರಮ್ಮ ಏನ್ ಮಾಡಿ ನಿಜ ರೀ ಇಲ್ಲ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆಲ್ಲ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದ್ರೆ, ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ದುಡ್ಡಿಲ್ಲ ಅಂದ್ರೆ ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ ಹೇಳಿ ನೋಡೋಣ. ನಾ 10 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ನಲ್ಲ, ಅವಾಗ ಬೇರೆ 10 ರೂಪಾಯಿ ಹಾಕ್ಸಿ, ಈ ಸಲ ರೊಕ್ಕನ ಕೊಡೋದು ಬೇಡ, ರೊಕ್ಕಿಲ್ಲ ಅಂತಲೇ ಹೇಳ್ಬಿಟ್ರು ಅಂತ ತಲೆ ಬಂತು. ಅದು ನಿನ್ನೆ ನೈಟ್ ವಿಡಿಯೋ ನೋಡೋಂತಿದ್ದೆ, ನಾನು ನೋಡೋಂತಿದ್ದೆ. ಸೊ ಹಂಗಾಗಿ ಅದು ನೆನಪಾತಾ, ಓ ಇದನ್ನ ಮಾಡೋನ್ ತಡಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಆಗುತ್ತೆ, ಮಜಾ ಕೊಡುತ್ತೆ ಅಂದ್ಕೊಂಡು ಈಗ ಹೊಂಟೇನಿ. ಇಲ್ಲೇ ಬಂಗಾರ ಶೆಟ್ಟರ್ದು ಐತಿ ಪೆಟ್ರೋಲ್ ಬಂಕು, ಇಲ್ಲಿ ಹಾಕಿಸ್ಕೋಬೋದು. ಬಟ್ ನಾ ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿನೂ ದುಡ್ಡಿಲ್ಲರಿ ಅಂತಂದ್ರೆ ಪರವಾಗಿಲ್ಲ ನಡೀತಾಳ ಅಂತಾರ. ಯಾಕಂದ್ರೆ ಅಗ್ದಿ ಅವರು ಪರಿಚಯ, ಅವರು ನಮ್ಮ ಮನೆ ಹಿಂದೆನೇ ಅವ್ರ ಕಲ್ಯಾಣ ಮಂಟಪ ಐತಿ. ಸೊ ಹಂಗಾಗಿ ಅಲ್ಲೇ ಫುಲ್ ಟ್ಯಾಂಕ್ ಮಾಡಿಸಿನೂ ನಾಳೆ ಕೊಡ್ತೇನೆ ಅಂದ್ರೆ ಓಕೆ ಆಗುತ್ತೆ. ಸೊ ಅದಕ್ಕೆ ಗೊತ್ತಿರಲಾರ ಪೆಟ್ರೋಲ್ ಬಂಕಿಗೆ ಹೋಗೋಣ. ಇಲ್ಲಿ ಮುಂದೆ ಒಂದು ಗಡ್ಡಿಯರ್ ಪೆಟ್ರೋಲ್ ಬಂಕ್ ಅಂತ ಐತಿ, ಅಲ್ಲಿ ಹೋಗೋಣ. ಇಲ್ಲಿ ಮುಳುಗುನ ಹಾಕೋದಾಗ ಇಲ್ಲೇ ಕೇಳ್ಬೋದು ಬಿಡು, ಬತ್ ವಾಯ್ಸ್ಗೆ ಸ್ವಲ್ಪ ರಶ್ ಆಗುತ್ತೆ ಇಲ್ಲಿ, ಜಾಸ್ತಿ ಪೊಲೀಸರು ಗಿಲೀಸರು ಇರ್ತಾರೆ ಸುಮ್ಮನೆ. ಮತ್ತು ಪೆಟ್ರೋಲ್ ಅಷ್ಟು ನನಗಿಲ್ಲಿ ಹಾಕ್ಸೇ ಇಲ್ಲ, ಒಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಲ್ಲಿ ಹಾಕಿಸ್ದಾಗೆಲ್ಲ. ಸೊ ಅದಕ್ಕೆ ಇಲ್ಲಿ ಮುಂದೆ ಹೋಗೋಣ. ಇಲ್ಲಿ ಗಡ್ಡಿಯರ್ ಪೆಟ್ರೋಲ್ ಬಂಕ್ ಅಂತ ಐತೆ ಒಂದು, ಅಲ್ಲಿ ಹಾಕ್ಸೋಣ ಅಂತ. ನಮ್ಮ ಮಂದಿ ಮಾತ್ಗಿಂತ ಕೈಯೇ ಎತ್ತಾರೆ ಜಲ್ದಿ ಪೆಟ್ರೋಲ್ ಬಂಕ್ನಾಗ. ಇವತ್ತು ಫ್ರ್ಯಾಂಕ್ ಮಾಡೋಣ ಬರ್ರಿ, ಫ್ರ್ಯಾಂಕ್. ಐ ಡೋಂಟ್ ಲೈಕ್ ಇಟ್, ಫ್ರ್ಯಾಂಕ್ ಲೈಕ್ಸ್ ಮೋಸ್ಟ್ ಕಾಮಿಡಿ, ಐ ಲೈಕ್ ಇಟ್. ಏನು ಹೇಳಿದೆ, ಉಲ್ಟ ಪಲ್ಟ ಹೇಳಿದೆ. ನಡ್ರಿ ಹೋಗೋಣ ಪೆಟ್ರೋಲ್ ಬಂಕ್ನ, ಫಸ್ಟ್ 110 ರೂಪಾಯಿ ಪೆಟ್ರೋಲ್ ಹಾಕ್ಸೋಣ. ಯಾಕಂದ್ರೆ ನಮ್ಮ ಗರೀಬ್ ಆದ್ಮಿ ಬಾಯಿ, ಗರೀಬ್ ಆದ್ಮಿ ಫುಲ್ ಟ್ಯಾಂಕ್ ಎಲ್ಲ ಮಾಡ್ಸಲ್ಲ ಅವ. ಪೆಟ್ರೋಲ್ ಬಂಕ್ ಬಂತು, ಮಾತಾಡೋಕೆ ರೆಡಿಯಾಗಿ ಕೃಷ್ಣನೇನೀಗ. ಫುಲ್ ಮಜಾ ಕೊಡುತ್ತೆ ಈ ವಿಡಿಯೋ ನಿಮಗೆ, ಎಂಜಾಯ್ ಮಾಡಿ ಹಬ್ಬ ಮಾಡಿ. ಗದ್ದಲನೇ ಇಲ್ಲ ಅಲ್ಲೋ ಮಾರೆ, ಶಿಟ್ ಮ್ಯಾನ್, ರಿಯಾಕ್ಷನ್ ಏನು ಬರುತ್ತೆ ನೋಡೋಣ. ಅಣ್ಣ 110 ಅಯ್ಯೋ ಮಾತಾಡಕ್ಕೆ ಎದ್ರಿಗೆ ಬರ ನಾನು. ಅಣ್ಣ ದುಡ್ಡಿಲ್ಲ ಅಣ್ಣ. ಹಾ ನಿಜವಾಗ ಸರ್, ಇಲ್ಲ ದುಡ್ಡು ಇಲ್ಲ ನಿಜ. ನಾನು ಹೌದಾ, ಹೋಗ್ಬೋದಾ ಹಂಗಿದ್ರೆ? ನೋಡಿ ಇನ್ನೊಂದ್ಸಲ ವಿಚಾರ ಮಾಡಿ. ನಿಜ ಹೇಳಿ, ಹೋಗ್ಬೋದಾ? ನಿಜ ದುಡ್ಡು ಇಲ್ಲ ನನ್ನ ಹತ್ರ, ನೀವು ಪೆಟ್ರೋಲ್ ಹಾಕೋ ಪೈಪ್ ತೂತ್ ಮ್ಯಾಗಾನೆ. ನಿಜ ಸರ್, ದುಡ್ಡು ಇಲ್ಲ ನನ್ನ ಹತ್ರ, ಅದಕ್ಕೆ ಇಲ್ಲಾಂದ್ರೆ ಹೋಗ್ತೀವಿ ಹಾಕೊಟ್ಟು ಹೋಗ್ತಿದ್ದೆ ನಾನು. ಹೋಗ್ಬೋದಾ ನೋಡಿ, ನಿಮ್ಮ ಸರ್ ಏನಾದರೂ ನಿಮ್ಮ ಜವಾಬ್ದಾರಿ. ನಿಜ ಸೀರಿಯಸ್ಲಿ, ದುಡ್ಡಿಲ್ಲ ಸರ್ ನನ್ನ ಹತ್ರ, ಇಲ್ಲ ಸರ್ ನಿಜವಾಗ್ಲೂ. ನಾ ಇದ್ರೆ ನಾ ಏನು ಇಲ್ಲಿ ನಿಂತು ಏನು ಮಾಡಲಿ ಹೇಳು, ನಿಂತು ಏನು ಮಾಡಲಿ, ದುಡ್ಡಿಲ್ಲ ಅದಕ್ಕೆ ಹೇಳೋಗಣ ಅಂತ ಅವ್ರಿಗೆ. ನಿಜ ಸರ್ ಇಲ್ಲ, ಇದ್ರೆ ಕೊಟ್ಟೋಗ್ತಿದ್ನಲ್ಲ. ಹಾಂ 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 ಈ ಊರನವನ ಅಲ್ರಿ ನಾನು, ಈ ಊರಾಗ ಅಲ್ಲ ನಾ ಇರಲ್ಲ. ಯಾಕ್ರಿ ಹೌದಾನ, ಗೊತ್ತಿರ್ಲಿ ನೋಡ್ರಿ. ನಿಜ ದುಡ್ಡು ಇಲ್ಲ ಸರ್, ಈಗ ಇದ್ರು ಕೊಟ್ಟೋಗ್ತಿದ್ದ. ಹೋಗ್ಬೋದಾ ನೋಡಿ, ಫೈನಲಾ ಹೇಳ್ಬಿಡಿ, ಹೋಗ್ತೇನೆ ನಿಜ. ಹೌದಿ ಸರಿ ಸರಿ, ಈಗ ಏನಾಗಿಲ್ಲ ಹೋಗ್ತೇನೆ ತೋರಿ. ಹೋಗ್ಬೋದಲ್ಲ, 500 ರೂಪಾಯಿ ಅಕ್ಷರ ದುಡ್ಡಿಲ್ಲ ಅನ್ನಕತ್ತಾರ. ಅಣ್ಣ ಡಾರ್ಲಿಂಗ್ ಎತ್ತು ಬಿಡ್ತೀನಿ ಅವನ್ನ. ಇಲ್ಲ
ಯಾರು ಮರಿ, ಇದು ಕಾಮಿಡಿ ಆಗುತ್ತೆ, ಕಾಮಿಡಿ ಆಗಲ್ಲ. ಇದು 500 ಅಲ್ಲ, 100 ಅಕ್ಷಣನ, 110 ಅಕ್ಷಣೆ. ದುಡ್ಡು ಇರಲಿಲ್ಲ ಅದಕ್ಕೆ ಹೇಳೊಂಟಿದ್ದೆ ದುಡ್ಡು ಇಲ್ಲ ಅಂತ. ಅಂಕಂತೀನ ನಾನು. ಏ ನಿಜ ಅಣ್ಣ, ಇಲ್ಲಣ್ಣ, ಇದ್ರ ಕೊಟ್ಟೋಗ್ತಿದ್ಯಾ? ಇವ್ರು ಯಾರು ಮರಿ, ಇವ್ರು ಸೀರಿಯಸ್ ಅಂತ ಹೋಲ್ರಲ್ಲಿ ಇವರು ಕ್ಯಾ ಬಾಯ್. ಹೋಗ್ಬೋದಲ್ಲ ಅಣ್ಣ? ಹಾ ಹೌದಾ? ಹಾಕಿ ಹೋಗ್ತೇನೆ ದೊಡ್ಡ. ಗೊತ್ತಾಯ್ತು ನಾನು ವಿಡಿಯೋ ಮಾಡೋದಿದ್ನ ಅಂತ, ವಿಡಿಯೋ ಮಾಡೋದಂತ ಗೊತ್ತಾಯ್ತು. ಹಾಕಿ ನೋಡ್ರಿ, ಹಾಕಿ ನೋಡ್ರಿ. ಇವ್ರು ಯಾರಿಗೂ ಇವರು ಸೀರಿಯಸ್ ಆಗಿ ತಗೊಳ್ಳಿಲ್ಲಲ್ಲ ಮರಿ. ಫ್ರ್ಯಾಂಕ್ ವಾಸ್ ರಾಂಗ್ ಶೇಟ್ ಮ್ಯಾನ್. 5 ನಿಮಿಷದ ವಿಡಿಯೋ ಆಗಲಿಲ್ಲ ಕರೆಕ್ಟಾಗಿ. ಏನು ಹೇಳಿ, ಏ ಇದು ಇಲ್ಲಿ ಕೆಲಸ ಕಟ್ತಿದ್ದಿಲ್ಲ. ಶೇಟ್ ಮ್ಯಾನ್ ಶೇಟ್ ಆಫರ್ ರೀ, ಏನು ಆಫರ್ ಕೊಡೋಣ್ರಿ, ಏನು ಆಫರ್ ಏನು ಕೊಡೋಣ ಹೇಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊ್ರಿ ನಮ್ಮ ಚಾನಲ್ಗೆ. ಅದ ಆಫರ್, ಅದ ಆಫರ್, ದೀಪಾವಳಿ ಆಫರ್ ರೀ ಅದು. ನಾಳೆ ಯೂಟ್ಯೂಬ್ನೇ ಬರ್ತೀರಿ ನೋಡ್ರಿ, ನಾಳೆ ನಾಳೆ ಯೂಟ್ಯೂಬ್ನೇ ಬರ್ತೀರಿ ನೋಡ್ರಿ. ಹಾಂ, ಗದಗ ಬೈಕರ್ ರೆಡ್ಡಿ ಅಂತ ಐತೆ ನೋಡ್ರಿ, ಗದಗ ಬೈಕರ್ ರೆಡ್ಡಿ ಅಂತಾನ. ಹೇಟ್ ಮ್ಯಾನ್, ಇವ್ರು ಯಾಕೋ ಇಷ್ಟು ಸೀರಿಯಸ್ ಆಗ ತೋಲಿಲ್ಲ, ಎಲ್ಲ ಹಾಳು ಮಾಡಿದ್ರು ಇವರು. ಶೇ ಇರದ 100 ರೂಪಾಯಿ ಇತ್ತು, ಅದನ್ನ ಫ್ರ್ಯಾಂಕಿಗೆ ಅಂತ ಖರ್ಚು ಮಾಡಿದೆ, ವೇಸ್ಟ್ ಆಗ್ಬಿಡ್ತು. ಏನು ಹೇಳಿ ಗುರುಗೆ, ಶೇಟ್ ಮ್ಯಾನ್. ಶಟ್ 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 ಶಟ್, ಎಲ್ಲ ಹಾಳಾಯ್ತು ನೋಡು ಗುರು. ದುಡ್ಡಿಲ್ಲ ಅಂತ ಹೇಳಂತೇನೆ, ದುಡ್ಡಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಸರ್ ಅಂತ. ಅದ್ರಾಗ ಅವರು ಅಲ್ಲೇ ಅವರು ಅವ್ರ ಓನರ್ ಅಂತ ಕೂತ್ಕೊಂಡಿದ್ರು. ಸೊ ಅವರು ಜಾಸ್ತಿ ಮಾತಾಡ್ಕ, ಅಣ್ಣ ಮಕ್ಕ ಮುಚ್ಕೊಂಡು ಮಾತಾಡಿದ್ವಿ, ಅಣ್ಣ ಅಲ್ಲಿ ಓನರ್ ಅದಾರ ಅಂತ ಹೇಳಿ. ಶಿಟ್ ಮ್ಯಾನ್, ಎಲ್ಲ ಹಾಳಾಯ್ತು ನೋಡ್ರಿ. ಫ್ರ್ಯಾಂಕ್ ಫ್ರ್ಯಾಂಕ್ ಮಾಡ್ಬೇಕಂತ ಎಷ್ಟು ಆಸೆ ಇಟ್ಕೊಂಡು ಬಂದಿದ್ದೆ. ಮೇ ಬಿ ಈ ಪೆಟ್ರೋಲ್ ಬಂಕ್ ಏನೋ ಮಾಡಿದ್ರೆ ಇದಾಕಿತ್ತು, ಸೆಕೆಂಡ್ ಪಾರ್ಟ್ ತೆಗಿತೀನಿ ಅಂತ ಹೇಳ್ರಿ. ಯಾ ಯಪ್ಪ, ಎಂಥ ಚಂದ ಫ್ರ್ಯಾಂಕ್ ಮಾಡ್ಬೇಕಂತ ಬಂದ್ರೆ ಅವರ ಇಬ್ಬರು ಅಣ್ಣರು ಸೀರಿಯಸ್ ಆಗ ತೋಲಿಲ್ಲ, ಆಯ್ತು ಬಿಡಿ ಇರಲಿ ಪರವಾಗಿಲ್ಲ ಅಂತ. ಅಲ್ಲ ಕ್ಯಾಶ್ ಏ ದುಡ್ಡಿಲ್ಲ. ಶಟ್, ಇಂಥ ವಿಡಿಯೋಸ್ ನಿಮ್ಗೆ ಮತ್ತೆ ಬೇಕಂದರೆ ನನಗೊಂದಿಷ್ಟು ಐಡಿಯಾ ಕೊಡ್ರಿ, ಯಾವ್ಯಾವ ಯಾವ ವಿಡಿಯೋಸ್ ಮಾಡ್ಬೇಕಂತ ಹೇಳಿ ಮಾಡೋಣ ಅಂತ. ಅವರು ಜಾಸ್ತಿ ಇದನ್ನ ಮಾಡಲಿಲ್ಲ ಗುರು. ಏನು ಹೇಳಿ, ಏನಾಯ್ತು ಹೇಳಿ, ಫ್ರ್ಯಾಂಕ್ ವಾಸ್ ರಾಂಗ್ ಮ್ಯಾನ್, ಫ್ರ್ಯಾಂಕ್ ವಾಸ್ ರಾಂಗ್. ಯಾರು ಒಬ್ಬ ಸಿಗಬೇಕಾಗಿತ್ತು ಅನಿಸಂತಿತ್ತು ನನಗೆ, ಯಾರೂ ಸಿಗಲಿಲ್ಲ ನೋಡಿ ಫ್ರ್ಯಾಂಕಿ ಕರೆಕ್ಟಾಗಿ ಸೂಟಾಗಿ. ಏನು ಹೇಳಿ ಅಂತಂದ್ರೆ, ನೀವು ಅಲ್ಲಿಬ್ರು ಏನು ಮಾಡಿದ್ರೆ ನೀವು ನನ್ನ ಏಕೈ ಹೋಗಯ್ಯ ಅಣ್ಣ. ದುಡ್ಡಿಲ್ಲ ನನ್ನ ಹತ್ರ ಅಣ್ಣ, ಗೊತ್ತೇನೆ ಅವ್ರಿಗೆ ದುಡ್ಡಿಲ್ಲ ನನ್ನ ಹತ್ರ, ನನ್ನ ಹತ್ರ ದುಡ್ಡಿಲ್ಲ ಅಂತ ಬಾಯ್ಬಿಟ್ಟು ಹೇಳಂತೀನಿ ಅಂದರು ಅವರು. ಏನು ಮಾಡೋದು ಹೇಳ್ರಿ, ಪರವಾಗಿಲ್ಲ. ಇನ್ನೊಂದು, ಇದು ಹೆಲ್ಮೆಟ್ ಕ್ಯಾಮ್ರಾ ಹಾಕೊಂಡೇನೋ ಪಸಂದು ಕಂಡುಬಿಡ್ತೈತಿ, ಇದು ಏನು ಮಾಡೋಕ್ಕೆ ಬರಲ್ಲ, ಅವಾಗ ಏನೇನು ಮಾಡೋಕ್ಕೆ ಬರಲ್ಲ. ಸೊ ಫ್ರ್ಯಾಂಕ್ ಮಾಡೋಕ್ಕೆ ಹೋಗಿ ನಾನೇ ಫ್ರ್ಯಾಂಕ್ ಆದೆ ಗುರು, ಇಷ್ಟೇ. ಏನಿಲ್ಲ, ನಾವು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ, ಮತ್ತೊಂದು ವಿಡಿಯೋ ಜೊತೆಗೆ. ಯಾವ್ದಾದ್ರು ಒಂದು ಈ ಚಲೋ ಫ್ರ್ಯಾಂಕಿನ ವಿಡಿಯೋ ಹುಡುಕ್ತೀನಿ, ಯೋಚನೆ ಮಾಡಿ ತೆಗಿತೀನಿ ಹೊರಗೆ ಒಂದು ಯಾವ್ದಾರು ಒಂದು ಫ್ರ್ಯಾಂಕಿಂದು. ಓಕೆ, ಡನ್, ಬೈ, ಟೇಕ್ ಕೇರ್.